ಇಂದು ಕೇರ್ವಾ ತಾಲದಲ್ಲಿ ನಾಲ್ಕು ಬದಲ್ ಠೇಕಾಗಳನ್ನ ಅಭ್ಯಾಸ ಮಾಡಬೇಕಾಗಿದೆ. ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಎರಡು ಬದಲ್ ಠೇಕಾಗಳನ್ನ ನುಡಿಸಿ ತಿಳಿಸ್ತೇನೆ. ಅದರಂತೆ ಮುಂದಿನ ಕ್ಲಾಸ್ನಲ್ಲಿ ಉಳಿದ ಎರಡು ಬದಲ್ ಠೇಕಾಗಳನ್ನ ತಿಳಿಸ್ತೇನೆ. ಈಗ ಬದಲ್ ಠೇಕಾ ಅಂದ್ರೆ ನಿಮಗೆ ಗೊತ್ತಾಗಿದೆ, ದಾದ್ರಾ ತಾಲದ ಬದಲ್ ಠೇಕಾಗಳನ್ನ ಹೇಳುವಾಗ ಬದಲ್ ಠೇಕಾ ಅಂತ ಎದಕ್ಕಂತಾರ ಅನ್ನೋದು ನಿಮಗೆ ತಿಳಿದಾಗಿದೆ. ಈಗ ಕೇರ್ವಾ ತಾಲದಲ್ಲಿ ಎರಡು ಬದಲ್ ಠೇಕಾಗಳನ್ನು ನುಡಿಸುವುದು. ಕೇರ್ವಾ ತಾಲದ ಮೂಲ ಠೇಕಾವನ್ನ ಮೊದಲು ತಿಳಿಸ್ತೇನೆ. ಇದು ಮೂಲ ಠೇಕ. ಇದರಲ್ಲಿ ಸ್ವಲ್ಪ ನೀವು ಬದಲಿ ಮಾಡಿ ನುಡಿಸಬೇಕು. ಅದೇನಪ್ಪ ಅಂದ್ರೆ ಒಂದೇ ಬದಲ್ ಠೇಕ, ಧಾ ಗೆ ನಾ ತಿ ನಾ ನಾ ಧೀ ನಾ. ಧಾ ಗೆ ಗೆ ಸಿಂಪಲ್ ಆಗಿ ಬಾರಿಸ್ತಿದ್ರಿ ಮೂಲ ಠೇಕದಲ್ಲಿ. ಇಲ್ಲಿ ಗೆಗೆ ಒತ್ತು ಕೊಟ್ಟು ನುಡಿಸ್ಬೇಕು, ಧಾ ಗೆ ನಾ ತಿ. ಆಮೇಲೆ ನಗಧೀನ ಬಾರಿಸುದು ನಾನಾಧೀನ ಬಾರಿಸ್ಬೇಕು, ಧಾ ಗೆ ನಾ ತಿ ನಾ ನಾ ಧೀ ನಾ. ಈ ತರ ಒಂದನೇ ಬದಲ್ ಠೇಕ. ಎರಡನೇದು ಧಾ 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 ಗೆ ನಾ ನಾ ಧೀ ನಾ. ಧಾ 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 ಗೆ ಮೂರು ಧಾ ತಗೊಂಡು ಮೂರು ಧಾವನ್ನ ಬಳಸಿ ಈ ಎರಡನೇ ಬದಲ್ ಠೇಕನ್ನ ನುಡಿಸುದು. ಧಾ 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 ಗೆ ನಾ ನಾ ಧೀ ನಾ. ಧಾ 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 ಗೆ ನಾ ನಾ ಧೀ ನಾ. ಧಾ 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 ಗೆ ನಾ ನಾ ಧೀ ನಾ. ಎರಡು ಬದಲ್ ಠೇಕಗಳನ್ನ ನೀವು ಅಭ್ಯಾಸ ಮಾಡ್ರಿ. ಇನ್ನುಳಿದ ಎರಡು ಬದಲ್ ಠೇಕಗಳನ್ನ ಮುಂದಿನ ಕ್ಲಾಸ್ನಲ್ಲಿ ನಾನು ತಿಳಿಸ್ತೇನೆ.